ಈಗ ವಯಸ್ಸು ಅವನಿಗೆ 22 ವಯಸ್ಸು ಕೈ ತೆಗೆದು ಬಿಟ್ಟಿದ್ದಾರೆ ಬೂಟ್ ಕಾಲಲ್ಲಿ ಒದ್ದಿದ್ದಾರೆ ಬಾಂಬೆ ಕಟ್ಟಿದ್ದಾರೆ ಇದೆಲ್ಲ ಕೂಡ ಅವರ ತಾಯಿ ನೋಡಿದ್ದಾರೆ ಆ ತಾಯಿ ತಗೊಂಡು ಹೋಗಿ ಆಸ್ಪತ್ರೆಯಲ್ಲಿ ಸೇರಿಸಿದ್ರೆ ಅಲ್ಲಿ ಪೊಲೀಸರು ಹೋಗಿ ಇವರನ್ನ ಬೆದರಿಸಿ ಸೆಗಿ ತಗೊಂಡು ಹೋಗಿದ್ದಾರೆ ತಾಯಿ ತನ್ನ ಗೊತ್ತಿದ್ದು ಹೊಡೆದಿದ್ದಾರೆ ಇದು ಪೊಲೀಸರು ಮಾಡಿರೋ ದೌರ್ಜನ್ಯ ಇಟ್ ಇಸ್ ಇಲ್ಲಿಗಾಲಿಟಿ ತುಂಬಾ ಖುಷಿಯಾಗಿದ್ದೀವಿ ನೀವು ಕೂಡ ಇದರ ಮೇಲೆ ಮಾಹಿತಿ ಹೊರಗಡೆ ಹಾಕಿದಿರಾ ಅಂತ कन्नड वन न्यूज़ स्वागत नान दिनेश गेळेयरे वर्चूरु ठाणेयल्ली आद लॉकअप दौर्जन्यदल्ली कई कळेदुकोंड युवकन बग्गे कन्नड वन न्यूज़ विस्तृतवागी सुद्दि माडितु कई कळेदुकोंड युवक वाहनगळ ब्याटरी कद्द कळ्ळनागिद्दरिंद आत शिक्षेगे अर्हनेंदु हलवरु भाविसिद्दरू कूड कानूनु मत्तु मानवीयतेय दृष्टियिंद इदु घनघोर तप्पु एंदे नम्म चानल भाविसि ठाणेयल्ली नडेद घटनेयन्न यथावत्तागि विवरिसलागित्तु नम्म सुद्दियन्न आधरिसि NCHRO आल इंडिया लॉयर्स असोसिएशन फॉर् जस्टिस मत्तु कैंपेन अगेंस्ट हेट स्पीच न वकीलर तंड सत्यशोधनेय कार्यवन्न कैगोंडित्तु अदरिंद होरबंद संगतिगळल्ली बहळ मुख्यवाददु ठाणेयल्ली पोलीसरु आ युवकननु निर्दयवागि होडेदिद्दारे आत माडिरुव कळ्ळतन अपराधक्के संबंधिसिदंते FIR कूड दाखलिसिल्ल ಅವರ ಉದ್ದೇಶ ಕೇವಲ ಕಮಿಷನ್ ಅಂದ್ರೆ ಹಣ ಪೀಕುವ ಉದ್ದೇಶ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಬಡವನಾಗಿರುವ ಈತ ಮಾಡಿರುವ ಕಳ್ಳತನದಿಂದ ಪೊಲೀಸರು ವೈಯಕ್ತಿಕ ಲಾಭ ಮಾಡಿಕೊಳ್ಳುವ ಕಾರಣದಿಂದಲೇ ಹೊಡೆದಿರುವುದು ಅವರ ಹೊಡೆತದ ಕಾರಣದಿಂದಲೇ ಯುವಕನ ಬಲಗೈ ಭುಜವು ದೇಹದಿಂದ ಬೇರ್ಪಟ್ಟು ಊದಿಕೊಂಡು ನೋವು ಮತ್ತು ಸಂಕಟ ಅನುಭವಿಸಿ ಕಡೆಗೆ ವೈದ್ಯರು ವಿಧಿಯಿಲ್ಲದೆ ಕೈ ತೆಗೆಯಲೇಬೇಕೆಂಬ ಶಿಫಾರಸಿನ ಮೇಲೆ ಕೈ ತೆಗೆದುರುದಾಗಿ ಸತ್ಯಶೋಧನ ವರದಿಯಲ್ಲಿ ವಿವರಿಸಲಾಗಿದೆ ಮೊದಲ ಬಾರಿಗೆ ಕನ್ನಡ ಒನ್ ನ್ಯೂಸ್ ಬ್ರೇಕ್ ಮಾಡಿದಂತ ಏನು ಸಲ್ಮಾನ್ ಖಾನ್ ರವರ ಪೊಲೀಸ್ ದೌರ್ಜನ್ಯದಿಂದ ಕೈ ಕಳೆದುಕೊಂಡಿರುವಂತ ಘಟನೆಯನ್ನು ಯಾವ ರೀತಿ ನಾವು ಹೊರಗಡೆ ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡಿದ್ವಿ ಆ ಬಗ್ಗೆ ಇವತ್ತು ಫ್ಯಾಕ್ಟ್ ಫೈಂಡಿಂಗ್ ರಿಪೋರ್ಟ್ ಕೂಡ ಹೊರಬಂದಿದೆ ಹೈಕೋರ್ಟ್ ವಕೀಲರಾದಂತ ಎಸ್ ಬಾಲನ್ ರವರ ನೇತೃತ್ವದಲ್ಲಿ ಒಂದು ಫ್ಯಾಕ್ಟ್ ಫೈಂಡಿಂಗ್ ರಿಪೋರ್ಟ್ ಒಂದು ಹೊರಗಡೆ ಬಂದಿದೆ ಬನ್ನಿ ಅವರೊಂದಿಗೆ ಮಾತನಾಡ್ತೀನಿ ಸರ್ ಫ್ಯಾಕ್ಟ್ ಫೈಂಡಿಂಗ್ ರಿಪೋರ್ಟ್ ಬಂದಿದೆ ಏನು ಹೇಳಲಿಕ್ಕೆ ಸರ್ ಮೊದಲ ಬಾರಿಗೆ ಇದು ಈ ಘಟನೆಯನ್ನು ಹೊರ ಚೆಲ್ಲಿದೆ ಬೆಳಕು ಚೆಲ್ಲಿದೆ ಕನ್ನಡ ಒನ್ ನ್ಯೂಸ್ ಆಗಿತ್ತು ಈ ಬಗ್ಗೆ ಏನು ಹೇಳ್ತೀರಿ ಸರ್ ನಿಮ್ಮ ಮಾಧ್ಯಮದಲ್ಲಿ ಇದೆಲ್ಲ ವೈರಲ್ ಆಯ್ತು ಅದು ಗೊತ್ತಾದ ಮೇಲೇನೆ ಯಂಗ್ ಅಡ್ವೊಕೇಟ್ಸ್ ಒಂದು ಟೀಮ್ ಮಾಡ್ಕೊಂಡು ಅಂಡರ್ ದಿ ಲೀಡರ್ಶಿಪ್ ಆಫ್ NCHRO ಅದಕ್ಕೆ ನಾನೇ ಸ್ಟೇಟ್ ಪ್ರೆಸಿಡೆಂಟ್ ಎಲ್ಲ ಕಡೆ ಹೋಗಿ ಬಂದಿದ್ದಾರೆ ಈಗ ವಯಸ್ಸು ಅವನಿಗೆ 22 ವಯಸ್ಸು ಕೈ ತೆಗೆದು ಬಿಟ್ಟಿದ್ದಾರೆ ಚೆನ್ನಾಗಿದ್ದಾಗ ಪೊಲೀಸರು ಮನೆ ಹತ್ರ ಹೋಗಿ ಒದ್ದು ಅವನ ಗಾಡಿನಲ್ಲಿ ತುಂಬಿಸ್ಕೊಂಡು ಹೋಗಿದ್ದಾರೆ ನಾಲ್ಕು ದಿವಸ ಸ್ಟೇಷನ್ ಅಲ್ಲಿ ಇಟ್ಟು ಬೂಟ್ ಕಾಲಲ್ಲಿ ಒದ್ದಿದ್ದಾರೆ ಬಾಂಬೆ ಕಟ್ಟಿದ್ದಾರೆ ಇದೆಲ್ಲ ಕೂಡ ಅವರ ತಾಯಿ ನೋಡಿದ್ದಾರೆ ಅಲ್ಲಿಂದ 30ನೇ ತಾರೀಕು ಆಸ್ಪತ್ರೆಗೆ ಪೊಲೀಸರೇ ಕರೆದುಕೊಂಡು ಹೋಗ್ತಾರೆ ಮತ್ತೆ ವಾಪಸ್ ಕರ್ಕೊಂಡು ಹೋಗಿ ತಾಯಿ ಕೈಗೆ ಕೊಟ್ಟು ಕಳಿಸ್ಬಿಡ್ತಾರೆ ಮತ್ತೆ ಆ ತಾಯಿ ತಗೊಂಡು ಹೋಗಿ ಆಸ್ಪತ್ರೆಯಲ್ಲಿ ಸೇರಿಸಿದ್ರೆ ಅಲ್ಲಿ ಪೊಲೀಸರು ಹೋಗಿ ಇವರನ್ನ ಬೆದರಿಸಿ ಸೆಗಿ ತಗೊಂಡು ಹೋಗಿದ್ದಾರೆ ಪೊಲೀಸು ಕೈವಾಡ ಇದೆ ಇದು 50,000 ಕೇಳಿದ್ದಾರೆ ಎಕ್ಸ್ಟ್ರಾಕ್ಷನ್ ಅದು ಕೈ ಹೋಗಿದೆ 326 307 ಸಾಯ್ತಾನನ್ ಗೊತ್ತಿದ್ದು ಹೊಡೆದಿದ್ದಾರೆ ಇದು ಪೊಲೀಸರು ಮಾಡಿರೋ ದೌರ್ಜನ್ಯ ಇಟ್ ಈಸ್ ಇಲ್ಲಿಗಾಲಿಟಿ ಇಟ್ಸ್ ಅ ಟಾರ್ಚರ್ ಆದ್ರಿಂದ ಕಮಿಷನರು ಆದೇಶ ಮಾಡಿ ಮೊಕದ್ದಮೆ ರಿಜಿಸ್ಟರ್ ಮಾಡಿ ಅವರನ್ನ ಬಂಧಿಸಿ ಜೈಲು ಕಳಿಸ್ಬೇಕು ತಕ್ಷಣ ಅವರನ್ನ ಸಸ್ಪೆಂಡ್ ಮಾಡಬೇಕು ಈ ಫ್ಯಾಮಿಲಿ ಕಂಪ್ಲೀಟ್ ಟ್ರೀಟ್ಮೆಂಟ್ ಸರ್ಕಾರ ತಗೋಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಶುಡ್ ಪ್ರೊವೈಡ್ ಟ್ರೀಟ್ಮೆಂಟ್ ಒಂದು ಕಡೆಯಲ್ಲಿ ಕುಟುಂಬಕ್ಕೆ ಬೆದರಿಕೆ ಕೂಡ ಇದೆ ಎಂಬ ಮಾತುಗಳು ಕೂಡ ಕೇಳಿದೆ ನಾವು ಕೂಡ ಕುಟುಂಬವನ್ನು ಮಾತನಾಡಿಸಿದಾಗ ಕುಟುಂಬ ಹೇಳಿದ್ರು ನಮಗೂ ಕೂಡ ಮಾತನಾಡಿಕೆ ಹೆದರಿಕೆ ಆಗುತ್ತೆ ಪೊಲೀಸರು ಹೋಗಿದ್ದಾರೆ ಕುಟುಂಬವರ ಕುಟುಂಬದವರನ್ನ ಬೆದರಿಸಿ ಸಗಿ ತಗೊಂಡು ಹೋಗಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ಅದಕ್ಕೆ ಹೇಳಿದೆ ಇದು ಒಂದು ಆರ್ಗನೈಸ್ಡ್ ಗ್ಯಾಂಗ್ಸ್ಟರ್ ತರ ಬಿಹೇವ್ ಮಾಡ್ತಾರೆ ಪೊಲೀಸ್ ಠಾಣೆಯಲ್ಲಿ ಇಂತಹ ಒಂದು ದೌರ್ಜನ್ಯಗಳು ನಡೆಯುತ್ತಾ ಇದೆ ಏನು ರಕ್ಷಣೆಗೆ ಅಂತ ಹೋದ್ರೆ ಎಲ್ಲಾ ಸ್ಟೇಷನ್ ನಲ್ಲಿನೂ ಇದೆ ನಡೆಯುತ್ತೆ ಎಲ್ಲಾ ಸ್ಟೇಷನ್ ಅಲ್ಲಿ ಲಾಕ್ಅಪ್ ಡೆತ್ ಆಗಿದೆ ಯಾವ ಸ್ಟೇಷನ್ ಅಲ್ಲಿ ಲಾಕ್ಅಪ್ ಡೆತ್ ಆಗಿಲ್ಲ ಇಂಟ್ರಾಗೇಷನ್ ಸೆಂಟರ್ ಅಂತ ಒಂದು ಇಟ್ಕೊಂಡಿದ್ದಾರೆ ಒಂದು 5-6 ಪೊಲೀಸರಿಗೆ ಲಟ್ಟಿ ಕೊಟ್ಟು ಒಡೆಯೋದೇ ಕೆಲಸ ನೀವು ಠಾಣೆಗೆ ಹೋಗಿ ನೋಡಿ ಅಳೋ ಶಬ್ದ ಬರುತ್ತೆ ಒಡೆಯೋ ಶಬ್ದ ಅಳೋ ಶಬ್ದ ಒಡೆಯೋ ಶಬ್ದ ಇಲ್ಲದ ಠಾಣೆನೇ ಇಲ್ಲ ಇದು ಎಸ್ ಬಾಲನ್ ರವರ ಮಾತುಗಳು ವರ್ತೂರು ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಂತಹ ಘಟನೆಯನ್ನು ಬೆಳಕು ಚೆಲ್ಲುವ ಮೂಲಕ ಕನ್ನಡ ಒನ್ ನ್ಯೂಸ್ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ದೌರ್ಜನ್ಯವನ್ನು ಹೊರಗಡೆ ಈ ಘಟನೆಯ ಮುಂದುವರಿದ ಭಾಗವಾಗಿ ಇವಾಗ ಏನು ಫ್ಯಾಕ್ಟ್ ಫೈಂಡಿಂಗ್ ರಿಪೋರ್ಟ್ ಕೂಡ ಹೊರಬಂದಿದೆ ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಮಾನವೀಯ ರೀತಿಯಲ್ಲಿ
युवक मेले ईन कलतन आरोप मेले बंधिस युवक मेले तीव्र स्वरूप दौर्जन्यवेगी आतन कई कड़ेक घटने फैक्ट फाइंडिंग मूलक कूड़ा हो रे मूलक ऐन पोलिस इलाखेली पोलिस ठाने रक्षण नहीं जनर कई कत प्रकरण यु सरी कूड़ा नम प्रश्ने Against hate speech, and today we are here at Press Club, basically to release a fact-finding report against the brutality of the police, Varthur police station, against Salman Khan, and how he has been kept in illegal custody for 5 days in the police station, and beaten up brutally, hung by his toes with a rope, put a rod behind his back, and then beaten up thereafter as well. And so much so that now his right hand has to be amputated. And we are here to basically demand that as per our fact finding, the absolute and sole blame for this violence and the condition that Salman Khan is today goes on the inspector and the Varthur police station. And that we are here to demand that criminal action as well as disciplinary action is taken against the police officers involved, as well as compensation is given to Salman Khan, given the fact that he has no way of continuing to do work with having lost his right hand. So ee tara ghatne ella police brutality torture ella agidre madhyama avrudu tumba important role ide. So tumba khushi agidivi neevu kuda idar mele mahiti horagade hakidira anta, yakandre public ke ee tara information yavaglu baralla. ಅದು ಕ್ಲೋಸ್ ಅಪ್ ಮಾಡಿಬಿಡ್ತಾರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ಲೋಸ್ ಮಾಡ್ತಾರೆ. ವಿಕ್ಟಿಮ್ಸ್ ಗೆ ತುಂಬಾ ಭಯ ಇರುತ್ತೆ, ಫ್ಯಾಮಿಲಿಗೆ ತುಂಬಾ ಭಯ ಇರುತ್ತೆ, ಏನಾದ್ರೂ ಆಗುತ್ತೆ ಇದ್ರ ಬಗ್ಗೆ ಮಾತಾಡಿದ್ರೆ ಅಂದ್ರೆ. ಸೊ ಜಸ್ಟಿಸ್ ಬರಕ್ಕೆ ಮಾಹಿತಿನೇ ಇರಲ್ಲ. ಸೊ ರಿಯಲಿ ಮಾಧ್ಯಮಗಳು ಇನ್ಫಾರ್ಮೇಶನ್ ಎಲ್ಲ ನೀವು ಹಾಕಿದೀವಿ, ಅದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ತ್ರೀ ಏಜೆನ್ಸೀಸ್, ಲಾ ಮೇಕರ್, ಲಾ ಕೀಪರ್ ಅಂಡ್ ಲಾ ಬ್ರೇಕರ್. ಸೊ ದಿಸ್ ವರ್ತುರ್ ಪೊಲೀಸ್ ಸ್ಟೇಷನ್ is both a law keeper and law breaker. Law maker is legislative, law maker should take action against it. Because law maker is silent because he is poor. Law keeper became a law breaker. So he has no right to be a law keeper. He should be made as a law breaker and he should be sent to jail. So now, who is accountable for this? Is it the Varthur police station, or should we involve the commissioner also? See, vicariously commissioner is responsible. Vicariously DCP is responsible. ACP also responsible, because there is a procedure how the commissioner should monitor, how DCP ACP should function. See, now the king of the station is Somashekhar, inspector of Varthur police station, and the entire team under him, right from sentry. There is a sentry register, there is a station house register, there is rules. So entire team in the police station as a organized crime syndicate, abduction, extortion, brutal assault which led to amputation with a total criminal intention. So the entire police team should be accountable, and case should be registered against them under 120B conspiracy, section 34, 149. It's an organized khaki clad crime syndicate that should be handled. ಹಣದ ಉದ್ದೇಶದಿಂದ ಯುವಕನೊಬ್ಬ ಶಾಶ್ವತ ಅಂಗವಿಕಲನಾಗಲು ಕಾರಣರಾಗಿ ಕಾನೂನನ್ನ ದುರ್ಬಳಕೆ ಮಾಡಿಕೊಂಡ ವರ್ತೂರು ಪೊಲೀಸರನ್ನು ಸೇವೆಯಿಂದ ವಜಾಗೊಳಿಸಿ ಯುವಕನ ಕುಟುಂಬಕ್ಕೆ 1 ಕೋಟಿ ರೂಪಾಯಿಗಳ ಪರಿಹಾರವನ್ನು ನೀಡಬೇಕೆಂದು ಒತ್ತಾಯಿಸಿ, ಅಲ್ಲದೆ ಈ ಪ್ರಕರಣ ಕುರಿತು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮಧ್ಯಪ್ರವೇಶಿಸಿ ತನಿಖೆ ನಡೆಸುವಂತೆ ಒತ್ತಾಯಿಸಿ, ಇದಲ್ಲದೆ ಹೈಕೋರ್ಟ್ನಲ್ಲಿ PIL ಮೊಕದ್ದಮೆ ಹೂಡುತ್ತೇವೆ ಎಂದು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾನವ ಹಕ್ಕುಗಳ ಹೋರಾಟಗಾರ ಹಿರಿಯ ವಕೀಲರಾದ ಎಸ್ ಬಾಲನ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಲ್ಲೇಶ್, ಮಾನ್ವಿ, ಶಿಲ್ಪಾ ಉಪಸ್ಥಿತರಿದ್ದರು.